Morning students, in previous class we learned pronouns. Pronouns ಯಾವ್ಯಾವು ಅಂತ ನಾವು ನೆನ್ನೆ ಕ್ಲಾಸ್ನಲ್ಲಿ ಕಲ್ತಿದ್ದೀವಲ್ವಾ. ಇವತ್ತು ಅವುಗಳ ಲಿಂಕಿಂಗ್ ವರ್ಡ್, ಅವನು ಒಂದಕ್ಕೊಂದು ಜಾಯಿನ್ ಮಾಡಬೇಕಲ್ವಾ, ಒಂದು ಸೆಂಟೆನ್ಸ್ ಮಾಡಬೇಕಂದ್ರೆ ಒಂದಕ್ಕೊಂದು ಜಾಯಿನ್ ಮಾಡಬೇಕಲ್ವಾ, ಆ ಲಿಂಕಿಂಗ್ ವರ್ಬ್ಗಳು ಯಾವ್ಯಾವು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ನಲ್ಲಿ ಕಲಿಯೋಣ. ಓಕೆ, ಪ್ರನೌನ್ಸ್ ಯಾವುದು? ಪಿ ಆರ್ ಓ ಎನ್ ಓ ಯು ಎನ್ ಎಸ್, ಪ್ರನೌನ್ಸ್. ಪ್ರನೌನ್ಸ್ ಅಂದ್ರೆ ಏನು? ಸರ್ವನಾಮಗಳು. ಈಗ ಯಾವ್ಯಾವು ಲಿಂಕಿಂಗ್ ವರ್ಬ್ಸ್, ಯಾವ್ಯಾವ ಪ್ರನೌನ್ಸ್ ಯಾವ್ದ್ಯಾವ್ದು? ಫಸ್ಟ್ ಐ ಅಲ್ವಾ, ವಿ, ಯು, ದೇ, ಹಿ, ಶಿ, ಇಟ್, ಏನಿವೆಲ್ಲ ಪ್ರನೌನ್ಸ್. ಐ, ವಿ, ಯು, ದೇ, ಹಿ, ಶಿ, ಇಟ್, ಇವೆಲ್ಲ ಪ್ರನೌನ್ಸ್. ಐ ಎನ್ನುವುದು ಸಿಂಗ್ಯುಲರ್, ವಿ ಎನ್ನುವುದು ಪ್ಲೂರಲ್, ಯು ಅನ್ನೋದು ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಸಿಂಗ್ಯುಲರ್ ಆಗಿ ಉಪಯೋಗಿಸ್ತೀವಿ ಮತ್ತೆ ಪ್ಲೂರಲ್ ಆಗಿನ ಉಪಯೋಗಿಸ್ತೀವಿ. ದೇ ಪ್ಲೂರಲ್, ಹಿ, ಶಿ, ಇಟ್, ಇವು ಮೂರು ಸಹ ಸಿಂಗ್ಯುಲರ್ ಅಲ್ವಾ. ನಿಮಗೆ ಹಿಂದಿನ ಕ್ಲಾಸ್ ಅಲ್ಲಿ, ಇನ್ ಪ್ರೀವಿಯಸ್ ಕ್ಲಾಸ್, ವಿ ಆರ್ ಆಲ್ರೆಡಿ ಲರ್ ದೀಸ್ ಪ್ರನೌನ್ಸ್ ಅಂಡ್ ಆಲ್ಸೋ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಪ್ರನೌನ್ಸ್. ಓಕೆ, ಇವತ್ತಿನ ಕ್ಲಾಸ್ ನಲ್ಲಿ ನಾವು ಹೆಲ್ಪ್ ಇಂಥ ಲಿಂಕಿಂಗ್ ವರ್ಬ್ಸ್ ನ ಪ್ರಾಕ್ಟೀಸ್ ಮಾಡೋಣ. ಐಗೆ ಲಿಂಕಿಂಗ್ ವರ್ಬ್ ಯಾವಾಗಲೂ ಎಎಂ ಆಮ್ ಅಂತ ಬರುತ್ತೆ. I am ಅಲ್ವಾ, I am a ball, I am a girl, ಹಂಗೆ I am a boy, ನೀವು ಬಾಯ್ ಆಗಿದ್ರೆ ಬಾಯ್, ಗರ್ಲ್ ಆಗಿದ್ರೆ ಗರ್ಲ್, I am a boy, I am a girl ಅಂತ ಹೇಳುವಾಗ ಐ, ಐ ಪಕ್ಕ ಯಾವಾಗಲೂ ಯಾವ ಲಿಂಕಿಂಗ್ ವರ್ಬ್ ಬರುತ್ತೆ? ಐ ಪಕ್ಕ ಆಮ್ ಬರುತ್ತೆ ಯಾವಾಗ್ಲೂ, ಐ ಆಮ್. ಓಕೆ, ನೆಕ್ಸ್ಟ್ ಸೆಕೆಂಡ್ ವಿ, ವಿ ಅನ್ನೋದು ಪ್ಲೂರಲ್, ಪ್ಲೂರಲ್ಗೆ ಎ ಆರ್ ಇ ಆರ್ ಬರುತ್ತೆ. ಏನ್ ಬರುತ್ತೆ ಲಿಂಕಿಂಗ್ ವರ್ಬ್ ಯಾವುದು? ಎ ಆರ್ ಇ ಆರ್, ವಿ ಆರ್, ವಿ ಆರ್ ಸ್ಟೂಡೆಂಟ್ಸ್, ಎಸ್ ಟಿ ಯು ಡಿ ಇ ಎನ್ ಟಿ ಎಸ್, ಸ್ಟೂಡೆಂಟ್ಸ್, ನಾವೆಲ್ಲ ವಿದ್ಯಾರ್ಥಿಗಳು, ವಿ ಆರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಸರ್ವ ಯು, ಯುಗೆ ಯುಗೂ ಸಹ ಎ ಆರ್ ಇ ಆರ್ ಬರುತ್ತೆ. ಏನ್ ಬರುತ್ತೆ? ಯು ಆರ್ ಇ ಎ ಆರ್ ಇ ಆರ್. ಇದನ್ನ ಯು ಅನ್ನೋದನ್ನ ಸಿಂಗ್ಯುಲರ್ ಆಗೂ ಉಪಯೋಗಿಸ್ತೀವಿ, ಪ್ಲೂರಲ್ಲೂ ಸಹ ಉಪಯೋಗಿಸ್ತೀವಿ. ಇವಾಗ ಇದಕ್ಕೆ ಯು, ಯು, ಯುಗೆ ಲಿಂಕಿಂಗ್ ವರ್ಬ್ ಯಾವುದು? ಎ ಆರ್ ಇ ಆರ್, ಯು ಆರ್ ಫ್ರೆಂಡ್ಸ್, ಎಫ್ ಆರ್ ಐ ಇ ಎನ್ ಡಿ ಎಸ್, ಯು ಆರ್ ಫ್ರೆಂಡ್ಸ್, ನೀವು ನೀವೆಲ್ಲ ಫ್ರೆಂಡ್ಸ್ ಅಂತ, ನೀವೆಲ್ಲ ಗೆಳೆಯರು, ಗೆಳತಿಯರು, ಸ್ನೇಹಿತರು ಅಂತ. ನೆಕ್ಸ್ಟ್ ದೇ, ದೇಗೂ ಸಹ ಎ ಆರ್ ಇ ಆರ್ ಲಿಂಕಿಂಗ್ ವರ್ಬ್ ಯಾವ್ದು ಬರುತ್ತೆ? ಎ ಆರ್ ಇ ಆರ್, ದೇ ಆರ್ ಪ್ಲೇಯಿಂಗ್, ಅವರೆಲ್ಲ ಆಟ ಆಡ್ತಾ ಇದ್ದಾರೆ. ಟಿ ಹೆಚ್ ಇ ವೈ ದೇ, ಎ ಆರ್ ಇ ಆರ್, ದೇ ಆರ್ ಪ್ಲೇಯಿಂಗ್, ಪಿ ಎಲ್ ಎ ವೈ ಐ ಎನ್ ಜಿ, ಪ್ಲೇಯಿಂಗ್ ಕ್ರಿಕೆಟ್, ಸಿ ಆರ್ ಐ ಸಿ ಕೆ ಇ ಟಿ, ಕ್ರಿಕೆಟ್. ಈ ಥರ
ಪ್ಲೂರಲ್ ಇದ್ದಾಗ ಎ ಆರ್ ಇ ಆರ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಹಿ ಶಿ ಇಟ್ ಇವು ಮೂರನ್ನ ಸಿಂಗ್ಯುಲರ್ಸ್ ಸಿಂಗ್ಯುಲರ್ ಅಲ್ವಾ ಇದು. ಅವಾಗ ಇದಕ್ಕೇನು ಬರುತ್ತೆ ಸಿಂಗ್ಯುಲರ್ಗೆ ಲಿಂಕಿಂಗ್ ವರ್ಡ್ ಐ ಎಸ್ ಈಸ್ ಬರುತ್ತೆ. ಏನು ಬರುತ್ತೆ ಐ ಎಸ್ ಈಸ್ ಹಿ ಈಸ್ ಮೈ ಫಾದರ್ ಎಫ್ ಎ ಟಿ ಎಚ್ ಇ ಆರ್ ಈಸ್ ಮೈ ಫಾದರ್ ಇವರು ನಮ್ಮ ತಂದೆ. ನೆಕ್ಸ್ಟ್ ಶೀಸ್ ಶೀಗೂ ಸಹ ಈಸ್ ಅಂತ ಬರುತ್ತೆ. ಶೀಸ್ ಎ ಡಾಕ್ಟರ್ ಡಿ ಒ ಸಿ ಟಿ ಒ ಆರ್ ಡಾಕ್ಟರ್ ಶೀಸ್ ಎ ಡಾಕ್ಟರ್ ಅವಳು ಒಬ್ಬ ವೈದ್ಯ ಅಂತ. ನೆಕ್ಸ್ಟ್ ಇಟ್ ಇಟ್ಟಿಗೂ ಸಹ ಐ ಎಸ್ ಈಸ್ ಬರುತ್ತೆ. ಇಟ್ ಈಸ್ ಮೈ ಪೆಟ್ ಡಾಗ್ ಇಲ್ಲೂ ಸಹ ಈಸ್ ಅನ್ನೋದು ಲಿಂಕಿಂಗ್ ವರ್ಡ್. ಏನದು ಲಿಂಕಿಂಗ್ ವರ್ಡ್ ಹಿ ಈಸ್ ಮೈ ಫಾದರ್ ಹಿ ಈಸ್ ಎ ಡಾಗ್ ಶಿ ಈಸ್ ಎ ಡಾಕ್ಟರ್ ಇಟ್ ಈಸ್ ಮೈ ಪೆಟ್ ಡಾಗ್ ಇದು ನನ್ನ ಪ್ರೀತಿಯ ನಾಯಿ ಅಂತ ಅಲ್ವಾ. ಹಿ ಶಿ ಸಿಂಗ್ಯುಲರ್ ಇದ್ದಾಗ ಐ ಎಸ್ ಈಸ್ ಬರುತ್ತೆ. ಲಿಂಕಿಂಗ್ ವರ್ಡ್ ಯಾವ್ದು ಬರುತ್ತೆ ಐ ಎಸ್ ಈಸ್ ಬರುತ್ತೆ. ಪ್ಲೂರಲ್ ಇದ್ದಾಗ ಎ ಆರ್ ಇ ಆರ್ ಬರುತ್ತೆ. ನೆಕ್ಸ್ಟ್ ಐ ಇದ್ದಾಗ ಎ ಎಂ ಎಂ ಬರುತ್ತೆ. ಈಗ ನಿಮ್ಮ ಬುಕ್ಸ್ ಅಲ್ಲಿರೋ ಪಾಠ ನೋಡೋಣ ಆಯ್ತಾ. ನಿಮ್ಮ ಬುಕ್ಸ್ ನಲ್ಲಿರೋಂತ ಪಾಠನ ಓದಿ ಕಲಿಯೋಣ ಆಯ್ತಾ. ಸಿ ಹಿಯರ್ ಇಲ್ಲಿ ನೋಡಿ ಇಲ್ಲಿ ಪ್ರನೌನ್ಸ್ ಐ ಮತ್ತೆ ಯು ಐ ಆಮ್ ಎ ಬಾಯ್. ಇಲ್ಲಿ ಇಲ್ಲಿ ನೋಡಿ ಅಲ್ಲ ಇಲ್ಲಿ ಚಿತ್ರ ಇದೆ ಅಲ್ವಾ ಹೊತ್ತಾನೆ. ಎಷ್ಟು ಜನ ಇದ್ದಾರೆ ಇಲ್ಲಿ? ಒಬ್ಬನೇ ಇದ್ದಾನೆ ಅಲ್ವಾ. ನಾನು ಹೇಳುವಾಗ ಐ ಆಮ್ ಎ ಗರ್ಲ್ ಐ ಆಮ್ ಎ ಬಾಯ್ ಅಂತ. ನಾನು ಒಬ್ಬ ಹುಡುಗ ನಾನು ಒಬ್ಬ ಹುಡುಗಿ ಅಂತ. ಐ ಪಕ್ಕ ಏನು ಬರುತ್ತೆ ಯಾವಾಗ್ಲೂ ಐ I am a boy. Next, you. You pakka en varutte? You are a boy. Y-O-U-U-A-R-E-R-A-B-O-Y. Boy. You are a boy. Next, he is a boy. ಅವನು ಒಬ್ಬ ಹುಡುಗ ನೀನು ಒಬ್ಬ ಹುಡುಗ ಅವನು ಒಬ್ಬ ಹುಡುಗ ನಾನು ಒಬ್ಬ ಹುಡುಗ ಆತರ. ಐ ಆಮ್ ಎ ಬಾಯ್ ಯು ಆರ್ ಎ ಬಾಯ್ ಹಿ ಈಸ್ ಎ ಬಾಯ್. ನೆಕ್ಸ್ಟ್ ನೋಡಿ ಗರ್ಲ್ ಇದ್ದಾಳೆ ಅಲ್ವಾ. ಇಲ್ಲಿ ನೋಡಿ ಚಿತ್ರ ಕಾಣಿಸುತ್ತಲ್ವಾ. ಇಲ್ಲಿ ಯಾವುದಿದು ಚಿತ್ರ? ಹುಡುಗಿ ಚಿತ್ರ ಇದೆ ಅಲ್ವಾ. ಅವಾಗ ಶೀಸ್ ಶಿ I am a girl. I am a G-I-R-L. Girl. I am a girl. I am she. Sorry. You. You. You are a girl. G-I-R-L.
ಹುಡುಗಿ ಶೀಸ್ ಎ ಗರ್ಲ್ ಅವಳು ಒಬ್ಬ ಹುಡುಗಿ ತರ ಗೊತ್ತಾಯ್ತಾ ಐ ಯು ಶೀ ಇದನ್ನ ಯಾವ ರೀತಿ ಪಾಠದಲ್ಲಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ಅಲ್ವಾ ಈಗ ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲಿ ಇಬ್ಬರಿದಾರಲ್ವಾ ನೋಡಿ ಇಲ್ಲಿ ಇಲ್ಲಿ ಇಬ್ಬರಿದಾರಲ್ವಾ ಅವಾಗ ಏನ್ ಹೇಳ್ಬೇಕು ವಿ ಆರ್ ಟೂ ಅವರೆಷ್ಟಿದ್ದಾರೆ ಅಲ್ಲಿ ನಾವು ಇಬ್ಬರು ವಿ ಆರ್ ಟೂ ಅಂದ್ರೆ ನಾವು ಇಬ್ಬರು ನೆಕ್ಸ್ಟ್ ಯು ಆರ್ ಟೂ ಅಂದ್ರೆ ನೀವು ಇಬ್ಬರು ದೇ ಆರ್ ಟೂ ಅಂದ್ರೆ ಅವರು ಇಬ್ಬರು ಇಲ್ಲಿ ಪ್ಲ್ಯೂರಲ್ ಇವೆಲ್ಲ ಇವೆರಡು ಸಿಂಗ್ಯುಲರ್ ಆಯ್ತಲ್ವಾ ನೆಕ್ಸ್ಟ್ ಈಗ ಇಲ್ಲಿ ಏನ್ ಬಂತು ಪ್ಲ್ಯೂರಲ್ ಪ್ಲ್ಯೂರಲ್ ಇದ್ದಾಗ ಏನ್ ಹೇಳ್ಬೇಕು ವಿ ವಿ ಅಂದ್ರೆ ನಾವು ಒಬ್ಬರೇ ಇದ್ದಾಗ ನಾನು ಬಹಳ ಜನ ಇದ್ದಾಗ ನಾವು ಅಲ್ವಾ ನಾನು ನಾವು ನಾನು ನಾವು ನೀನು ನೀವು ನೀನು ನೀವು ಅಂತ ಅವರು ಬಹಳ ಜನ ದೂರದಲ್ಲಿದ್ದಾರೆ ಅಥವಾ ಹತ್ರದಲ್ಲಾಗಲಿ ಅಲ್ಲಿ ಆಟ ಆಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ಬರಿತಾ ಇದ್ದಾರೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ವಾಕ್ ಮಾಡ್ತಾ ಇದ್ದಾರೆ ರನ್ನಿಂಗ್ ಮಾಡ್ತಾ ಇದ್ದಾರೆ ಬಹಳ ಜನ ಏನೇ ಮಾಡ್ತಾ ಇದ್ರು ನಾವು ಅವಾಗ ಏನು ಹೇಳ್ತೀವಿ ದೇ ಒಂದಕ್ಕಿಂತ ಜಾಸ್ತಿ ಎಷ್ಟು ಜನನವರು ಇರಲಿ ಅವಾಗ ನಾವೇನಂತ ಹೇಳ್ತೀವಿ ದೇ ಅಂತ ಯೂಸ್ ಮಾಡ್ತೀವಿ ಓಕೆ ಇಲ್ಲಿ ನೋಡಿ ಇಲ್ಲಿ ವಿ ಆರ್ ಟೂ ಇಬ್ಬರಿದಾರಿಲ್ಲಲ್ವಾ ಅದಕ್ಕೆ ನಾವು ಇಬ್ಬರು ನೆಕ್ಸ್ಟ್ ಯು ಆರ್ ಟೂ ನೀವು ಇಬ್ಬರು ದೇ ಆರ್ ಟೂ ಅಂದರೆ ಅವರು ಇಬ್ಬರು ಸೊ ಅದೇ ಥರ ನೆಕ್ಸ್ಟ್ ನೋಡಿ ಇಲ್ಲಿ ವಿ ಆರ್ ತ್ರೀ ಇಲ್ಲಿ ಬರೇ ಹುಡುಗಿಯರಿದಾರಲ್ವಾ ಚಿತ್ರ ಇದೆ ಅಲ್ವಾ ನೋಡ್ತಾ ಇದ್ದೀರಲ್ವಾ ಇಲ್ಲಿ ನೋಡಿ ವಿ ಆರ್ ತ್ರೀ ನಾವು ಮೂರು ಜನ ನಾವು ಮೂವರು ನೆಕ್ಸ್ಟ್ ಯು ಆರ್ ತ್ರೀ ನೀವು ಸಹ ಮೂವರು ನೆಕ್ಸ್ಟ್ ದೇ ಆರ್ ತ್ರೀ ಅದು ಅವರು ಮೂವರು ಅದನ್ನ ಈಗ ಬೋರ್ಡ್ ಮೇಲೆ ಬರೆಯೋಣಲ್ವಾ ಆರ್ ಟಿ ಹೆಚ್ ಆರ್ ಇ ತ್ರೀ
ಒಬ್ಬರು ಮೂವರು ಅಂತ ಗೊತ್ತಾಯ್ತಾ ನೆಕ್ಸ್ಟ್ ಕೆಲವು ಕ್ವಶನ್ಸ್ ಕೊಡ್ತೀನಿ, ನೀವು ಅದನ್ನ ಆನ್ಸರ್ ಮಾಡಬೇಕು ಆಯಿತಾ. ಅದನ್ನು ನಾವೀಗ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ ಆಯಿತಾ. ಅದರಲ್ಲಿ ಸರಿ ಸೆಂಟೆನ್ಸ್ ಯಾವುದು, ರಾಂಗ್ ಸೆಂಟೆನ್ಸ್ ಯಾವುದು ಎಲ್ಲ ನೀವು ಐಡೆಂಟಿಫೈ ಮಾಡಬೇಕು. ಈ ಪಾಠನ ನೀಟಾಗಿ ಕೇಳ್ಕೊಬೇಕು. ಐ ಪಕ್ಕ ಏನು ಬರುತ್ತೆ, ಹಿ ಶಿ ಇಟ್ ಪಕ್ಕ ಏನು ಬರುತ್ತೆ, ವಿ ದೇ ಮತ್ತು ಯು ಇವಳ ಪಕ್ಕ ಏನು ಬರುತ್ತೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡಿದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಕೊಡೋ ಕ್ವಶನ್ನ ನೀವು ಬೇಗ ಆನ್ಸರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಪುಟಾ.